ದ್ವಿತೀಯ PUC ಪರೀಕ್ಷೆ ಬರೆಯಲು ತೆರಳುತ್ತಿದ್ದ ವಿದ್ಯಾರ್ಥಿನಿಯರ ಮೇಲೆ ಯುವಕನೋರ್ವ ಆ್ಯಸಿಡ್ ಎರಚಿದ ಘಟನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ನಡೆದಿತ್ತು. ಕಡಬದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಕೇರಳದ ಮಲಪ್ಪುರಂ ಜಿಲ್ಲೆಯ ನೆಲಂಬೂರು ತಾಲೂಕು ನಿವಾಸಿ MBA ವಿದ್ಯಾರ್ಥಿ ಅಭಿನ್ ಆರೋಪಿ. ಸ್ಥಳದಿಂದ ಪರಾರಿಯಾಗಲೆತ್ನಿಸಿದ ಆತನನ್ನು ಉಳಿದ ವಿದ್ಯಾರ್ಥಿಗಳು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮವಸ್ತ್ರವನ್ನು ಹೋಲುವ ಬಿಳಿ ಅಂಗಿ ನೀಲಿ ಪ್ಯಾಂಟು ಧರಿಸಿ ಮಾಸ್ಕ್ ಹಾಕಿಕೊಂಡು ಕಾಲೇಜಿನ ಆವರಣಕ್ಕೆ ಬಂದಿದ್ದ ಆರೋಪಿ ತಾನು ಪ್ರೀತಿಸುತ್ತಿದ್ದ ವಿದ್ಯಾರ್ಥಿನಿಯನ್ನು ಗುರಿಯಾಗಿಸಿಕೊಂಡು ಆ್ಯಸಿಡ್ ಎರಚಿದ. ಆದರೆ ಜೊತೆಗಿದ್ದ ಇನ್ನಿಬ್ಬರ ವಿದ್ಯಾರ್ಥಿನಿಯರ ಮೇಲೂ ಆ್ಯಸಿಡ್ ಚೆಲ್ಲಿದ ಪರಿಣಾಮ ಆರೋಪಿಯ ಗುರಿಯಾಗಿದ್ದ ವಿದ್ಯಾರ್ಥಿನಿಗೆ ಗಂಭೀರ ಗಾಯವಾದರೆ ಉಳಿದ ಇಬ್ಬರು ಸಹಪಾಠಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಕಡಬ ಠಾಣೆಯ ವ್ಯಾಪ್ತಿಯಲ್ಲಿ 2 ವರ್ಷದ ಹಿಂದೆ ಜಾಗದ ವಿವಾದಕ್ಕೆ ಸಂಬಂಧಿಸಿ ನಡೆದಿದ್ದ ಆ್ಯಸಿಡ್ ದಾಳಿ ದೊಡ್ಡ ಸುದ್ದಿಯಾಗಿತ್ತು. ತಾಲೂಕಿನ ಕೋಡಿಂಬಾಳದಲ್ಲಿ ಮಹಿಳೆಯೋರ್ವರ ಮೇಲೆ ನಡೆದಿದ್ದ ಆ್ಯಸಿಡ್ ದಾಳಿ ಕಡಬವನ್ನು ಬೆಚ್ಚಿ ಬೀಳಿಸಿತ್ತು. ಆ ಪ್ರಕರಣದ ಆರೋಪಿ ಜಯಾನಂದ ಕೊಟ್ಟಾರಿ ಈಗ ಜೈಲಿನಲ್ಲಿದ್ದಾನೆ. ಆ್ಯಸಿಡ್ ದಾಳಿಯ ನೆನಪು ಮಾಸುವ ಮುನ್ನವೇ ವಿದ್ಯಾರ್ಥಿನ ಮೇಲೆ ನಡೆದ ದಾಳಿ ಮತ್ತೆ ಕಡಬವನ್ನು ತಲ್ಲಣಗೊಳಿಸಿದೆ. ಸ್ಥಳಕ್ಕಾಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CB ರಿಷ್ಯಂತ್ ಅವರು ಘಟನೆಯ ಬಗ್ಗೆ ಮಾಹಿತಿ ನೀಡಿ ಆ್ಯಸಿಡ್ ದಾಳಿ ಪ್ರಕರಣಕ್ಕೆ ಪ್ರೇಮ ವೈಫಲ್ಯವೇ ಕಾರಣ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಒಬ್ಬಳು ವಿದ್ಯಾರ್ಥಿನಿಯನ್ನು ಗುರಿ ಮಾಡಿ ಆ್ಯಸಿಡ್ ದಾಳಿ ನಡೆಸಿದಾಗ ಇನ್ನಿಬ್ಬರು ಸ್ನೇಹಿತರಿಗೂ ಗಾಯಗಳಾಗಿವೆ ಎಂದರು. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಾಲೇಜ್ ಕಡಬ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಡಬ ಇವತ್ತು ಬೆಳಗ್ಗೆ 9:55 ಈ ಒಂದು ಹುಡುಗಿ ಮೇಲೆ ಈ ಅವನ ಹೆಸರು ಅಭಿನ್ ಅನ್ನೋನು ಆ್ಯಸಿಡ್ ಹಾಕಿದ್ದಾನೆ. ಅದು ಅಕ್ಕಪಕ್ಕ ಕೂತಿರೋ ಇನ್ನಿಬ್ಬರು ಹುಡುಗಿರ ಮೇಲೂ ಕೂಡ ಬಿದ್ದಿದೆ. ರೈಟ್ ನಾವು ಆ ಹುಡುಗಿರು ದೇರ್ ಇಸ್ ನೋ ಡೇಂಜರ್, ಆಲ್ರೆಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇವನನ್ನು ಆಲ್ರೆಡಿ ಸೆಕ್ಯೂರ್ ಕೂಡ ಮಾಡಿದ್ದೀವಿ. ಇವನು ಬೇಸಿಕಲಿ ಮಲ್ಲಾಪುರಂದವನು, ಅಲ್ಲಿ MBA ಓದ್ತಾ ಇದ್ದಾನೆ 23 ವರ್ಷ. ಆ್ಯಂಡ್ ಈ ಹುಡುಗಿ ಬೇಸಿಕ್ಕಾಗಿ ಅಲ್ಲಿ ತಾಯಿ ಮನೆ, ಇವನ ಮನೆಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ತಾಯಿ ಮನೆ ಇದೆ ಅಲ್ಲೇ ಮಲ್ಲಾಪುರಂದಲ್ಲಿ. ಅಲ್ಲಿ ಬರ್ತಿದ್ದಾಗಿಂದ ಪರಿಚಯ. ಆ್ಯಕ್ಚುಲಿ ಈ ಹುಡುಗಿದು ಕಸಿನ್ಸ್ ಅವನಿಗೆ ಅವನ ಸ್ಕೂಲ್ನಲ್ಲಿ ಅವನು ಓದೋ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಸೊ ಹಾಗೆ ಪರಿಚಯ ಆಗಿ ಇವಳ ಜೊತೆ ಪಾಸ್ಟ್ 2 ಇಯರ್ಸಿಂದ ಮೆಸೇಜ್ ಮಾಡಿಕೊಂಡು ಪರಿಚಯ ಇಟ್ಕೊಂಡಿದ್ದ. ಈಗೇನೋ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿ ಕೋಪಕ್ಕೆ ಬಂದು ಇವತ್ತು ಹಾಕಿರೋದು ಮೇಲ್ನೋಟಕ್ಕೆ, ನಮ್ಮ ಮೇಲೆ ನೋಟಕ್ಕೆ ತನಿಖೆ ಮಾಡಿರೋದ್ರಲ್ಲಿ ಗೊತ್ತಾಗ್ತಾ ಇದೆ. ಸೊ ಆಲ್ರೆಡಿ ಫಾರೆನ್ಸಿಕ್ ಟೀಮ್ನವರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ತಿಳಿಸ್ತೀವಿ. ಏನು ಅದೇ 3 ಜನ, ಅದರಲ್ಲಿ ಒಬ್ಬಳು ಮೇಯ್ನ್ ಇವಳು, ಇಬ್ಬರು ಕೂಡ ಒಂದೇ ಕೋಮಿನವರಾಗಿದ್ದಾರೆ. ಬೋತ್ ಆಫ್ ದೆಮ್ ಬಿಲಾಂಗ್ ಟು ಸೇಮ್ ಕಮ್ಯುನಿಟಿ. ಇನ್ನಿಬ್ಬರು ಅಕ್ಕಪಕ್ಕ ಕೂತಿದ್ದವ್ರಿಗೆ ಕೂಡ ಮೈನರ್ ಇಂಜುರೀಸ್ ಆಗಿದೆ, ಬಟ್ ದಟ್ ಈಸ್ ಕಂಪ್ಯಾರಿಟಿವ್ಲಿ ಮೈನರ್ ಇಂಜುರೀಸ್ ಇದೆ. ಈ ಹುಡುಗಿಗೆ ಏನು ಬರ್ನ್ ಆಗಿದೆ ಅದು ಕೂಡ ಏನು ಆ ಥರ ಲೈಫ್ ಥ್ರೆಟ್ನಿಂಗ್ ಯಾವುದು ಇಲ್ಲ. ಆಲ್ರೆಡಿ ಶಿ ಹ್ಯಾಸ್ ಬೀನ್ ಶಿಫ್ಟ್. ಅದು ಡೀಟೇಲ್ಸ್ FSLಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದು ಅದೇ ಅದು ಎಲ್ಲಿಂದ ಬಂತು ಅನ್ನೋದೆಲ್ಲ ಎನ್ಕ್ವೈರಿ ಮಾಡ್ತಿದ್ವಿ. ಈಗ ಮೇಲ್ನೋಟಕ್ಕೆ ನೋಡಿದಾಗ ಅದೇ ಥರದ ಸಿಮಿಲರ್ ಕೈಂಡ್ ಆಫ್ ಯೂನಿಫಾರ್ಮ್ ಬೇರೆ ಕಾಲೇಜ್ಗಳಿಗೂ ಇದೆಯಂತೆ. ಸೊ ಹಾಗಾಗಿ ಅವನಿಗೆಲ್ಲೋ ಪರ್ಚೇಸ್ ಮಾಡಿದ್ನ ಅಂತ ಅಂಗಡಿಯಲ್ಲಿ ಅಂತ ಹೇಳ್ತಾ ಇದ್ದಾನೆ. ಫರ್ದರ್ ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ. ಅದೇ ಇದು ಉದ್ದೇಶ ಅಂತೂ ಇದಕ್ಕೋಸ್ಕರನೇ ಬಂದಿದ್ದಾನೆ ಅನ್ನಿಸ್ತಾ ಇದೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರಲ್ಲಿ ಬಂದು SP ಗಮನಕ್ಕೂ ಹೋಗಿದೆ. ಈಗ ನಾವು ವಿದ್ಯಾರ್ಥಿಗಳನ್ನು ಇಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಪೊಲೀಸ್ ಇಲಾಖೆಯ ಜೊತೆಗೆ ನಾನು ಹೇಳಿ ಧೈರ್ಯವನ್ನು ಹೇಳಿದ್ದೇನೆ ಅವರಿಗೆ. ಪೋಷಕರು ಯಾವುದೇ ಥರದ ಆತುರ ಪಡದೆ ಅಥವಾ ಆತಂಕ ಪಡದೆ ದಯಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು, ನನ್ನ ಜಿಲ್ಲೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಇದ್ದೇನೆ, ನಮ್ಮ ಪ್ರಿನ್ಸಿಪಾಲರು ಇದ್ದಾರೆ, ನಮ್ಮ ಉಪನ್ಯಾಸಕರಿದ್ದಾರೆ, ಜೊತೆಗೆ ನಮ್ಮ ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು. ಇವತ್ತು ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಅದು ತನಿಖೆಯಿಂದ ಹೊರಬರಬೇಕು, ಬಿಟ್ಟರೆ ಅದು ಯಾವ ರೀತಿ ಆಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಯೂನಿಫಾರ್ಮಲ್ಲಿ ಹಾಕಿ ಬಂದಿರೋದು ತಪ್ಪು, ಅವನು ಯೂನಿಫಾರ್ಮ್ ಹಾಕಿರೋದೇ ತಪ್ಪು. ಅದು ಸ್ಥಳಕ್ಕೆ ಪುತ್ತೂರು ಸಹಾಯಕ ಆಯುಕ್ತ ಜೋಬಿನ್ ಮಹಾಪಾತ್ರ, DYSP ಅರುಣ್ ನಾಗೇಗೌಡ, ಕಡಬ ತಹಶೀಲ್ದಾರ್ ಪ್ರಭಾರ ಕುಚುರೆ, ಉಪ್ಪಿನಂಗಡಿ ವೃತ್ತ ನಿರೀಕ್ಷಕ ರವಿ BS,
ಕಡಬ ಎಸ್ಐ ಅಭಿನಂದನ್, ಬೆರಳಚ್ಚು ತಜ್ಞರು, ವಿಧಿ ವಿಜ್ಞಾನ ತಜ್ಞರು ಮತ್ತಿತರರು ಭೇಟಿ ನೀಡಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಸಿ ಡಿ ಜಯಣ್ಣ ಕಾಲೇಜಿಗೆ ಭೇಟಿ ನೀಡಿ ಪರೀಕ್ಷೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದ್ದಾರೆ. ಮಂಗಳೂರಿನ ಎಜಿ ಆಸ್ಪತ್ರೆಗೆ ಸುಳ್ಯ ಶಾಸಕಿ ಭಾಗೀರಥಿ ಭೇಟಿ ನೀಡಿದ್ದಾರೆ. ವಿದ್ಯಾರ್ಥಿನಿಯರ ಆರೋಗ್ಯವನ್ನು ಅವರು ವಿಚಾರಿಸಿ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಅತ್ಯಂತ ಕ್ರೂರವಾಗಿದ್ದು ಪೊಲೀಸರು ಸಮಗ್ರ ತನಿಖೆ ಮಾಡುತ್ತಿದ್ದಾರೆ. ಈ ಕುರಿತು ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಡಬದ ಸರ್ಕಾರಿ ಕಾಲೇಜು ಆವರಣದಲ್ಲಿ ದ್ವಿತೀಯ PUC ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಮೂವರು ವಿದ್ಯಾರ್ಥಿನಿಯರ ಮೇಲೆ ದುಷ್ಕರ್ಮಿಯೊಬ್ಬ ಆಸಿಡ್ ದಾಳಿ ನಡೆಸಿರುವ ಘಟನೆ ದುರದೃಷ್ಟಕರ. ಸರ್ಕಾರದಿಂದ ವಿದ್ಯಾರ್ಥಿನಿಯರಿಗೆ ಪರಿಹಾರ ಸೇರಿದಂತೆ ವೈದ್ಯಕೀಯ ಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.